ಪ್ರತಿ ಜಿಲ್ಲೆಯಲ್ಲೂ ಕೂಡ ಮತ್ಯ ದರ್ಶಿನಿ ಅಂತ ಹೋಟೆಲ್ ಓಪನ್ ಮಾಡೋದಕ್ಕೆ ಯೋಜನೆ ಒಂದು ಮಾಡಲಾಗ್ತದೆ. ಮೀನುಗಾರಿಕೆ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಈ ಯೋಜನೆಯನ್ನು ಹಾಕೊಂಡಿರೋದಂತೆ. ಯಡಿಯೂರಪ್ಪ ಸರ್ಕಾರದಿಂದಲೇ ಈಗ ಮೀನೂಟದ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಮೀನೂಟದ ಬಗ್ಗೆ ಒಂದು ಮೀನೂಟದ ಹೋಟೆಲ್ ಅನ್ನ ತೆರೆಯೋದಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಮೀನೂಟದ ಹೋಟೆಲ್ ಇನ್ ಮುಂದೆ ಓಪನ್ ಆಗತ್ತಂತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ಇದೇನು ಮೀನೂಟ ಒಂದು ಯೋಜನೆಯ ಭಾಗ್ಯನ ವಿದ್ಯೆ ಹಾಗೆ ಹೇಳ್ಬೋದು? ಯಾಕೆಂತಂದ್ರೆ ರಾಜ್ಯದಲ್ಲಿ ಮೀನು ಪ್ರಿಯರಿಗೆ ಇದು ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈಗ ಸದ್ಯ ಮೀನುಗಾರಿಕಾ ಇಲಾಖೆ ಅಡಿ ಬರುವಂತಹ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ಅಂದ್ರೆ KFTC, ಆ ಮಳಿಗೆಗಳಲ್ಲಿ ಕಡಿಮೆ ಮಳಿಗೆಗಳಲ್ಲಿ ಕೇವಲ ಬೆರಳೆಣಿಕೆ ಮಳಿಗೆಗಳ ಮೂಲಕ ಮೀನು ಊಟವನ್ನ ಒದಗಿಸಲಾಗ್ತಿದೆ. ಆದ್ರೆ ಜಾಸ್ತಿ ಮಳಿಗೆಗಳಿಲ್ಲ, ಹೋಟೆಲ್ಗಳಿಲ್ಲ. ಈಗ ಪ್ರತಿ ಜಿಲ್ಲೆ ಮತ್ತೆ ಪ್ರತಿ ತಾಲೂಕಿಗೆ ಒಂದೊಂದು ಮತ್ಸ್ಯದರ್ಶಿನಿ ಹೋಟೆಲ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಸದ್ಯ ಆರಂಭಿಕ ಹಂತದಲ್ಲಿ ಜಿಲ್ಲೆಗೊಂದು ಮತ್ಸ್ಯದರ್ಶಿನಿ ಮಾಡಬೇಕು ಅನ್ನುವಂತಹ ಯೋಜನೆ ಈಗಾಗಲೇ ಆರ್ಥಿಕ ಇಲಾಖೆಗೆ ಎಲ್ಲಾ ರೀತಿಯ ಪ್ರಸ್ತಾವನೆಯನ್ನು ಕೂಡ ಈ ಸಂಬಂಧ ಮೀನುಗಾರಿಕಾ ಇಲಾಖೆಯಿಂದ ಹೋಗಿದೆ. ಆರ್ಥಿಕ ಇಲಾಖೆ ಒಪ್ಪಿಗೆ ಬಂದ ತಕ್ಷಣ ಒಂದು ಎರಡು ತಿಂಗಳಲ್ಲಿ ಈ ಒಂದು ಹೋಟೆಲ್ ಆರಂಭ ಆಗುತ್ತೆ. ಬೇರೆ ಅಂದ್ರೆ ಖಾಸಗಿ ಹೋಟೆಲ್ಗಳಲ್ಲಿ ಮೀನು ಊಟ ಅಂತಂದ್ರೆ ಹೆಚ್ಚು ಕಡಿಮೆ 500-600 ರೂಪಾಯಿವರೆಗೂ ಕೊಡಬೇಕಾಗುತ್ತೆ ಜನ. ಹಾಗಾಗಿ ರಾಜ್ಯ ಸರ್ಕಾರದಿಂದ ಈ ಮತ್ಸ್ಯದರ್ಶಿನಿ ಆರಂಭ ಮಾಡಿ ಒಂದು ಮಧ್ಯಮ ಬಡವರಿಗೆ ರಿಯಾಯಿತಿ ದರದಲ್ಲಿ 100-150 ರೂಪಾಯಿದಲ್ಲಿ ಮೀನು ಊಟ, ಜೊತೆಗೆ ಇದನ್ನೇ ಒಂದು ಬ್ರ್ಯಾಂಡ್ ಮಾಡಬೇಕು ರಾಜ್ಯದಲ್ಲಿ ಅನ್ನುವಂತಹ ಚಿಂತನೆ. ಹಾಗಾಗಿ ಈ ಒಂದು ಯೋಜನೆಗೆ ಮುಂದಾಗಿದೆ ವಿದ್ಯಾ. ಧನ್ಯವಾದ ಮಸೂದ್ ತಮ್ಮೆಲ್ಲ ಮಾಹಿತಿಗೆ.